ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ವಕೀಲರಾಗಿ ಅದನ್ನ ಕೋರ್ಟ್ಗೆ ಕೊಟ್ಟಿದ್ದರೆ ಒಂದು ಒಳ್ಳೆ ಇಮೇಜ್ ಬರ್ತಿತ್ತು. ನೀವು ಯಾಕೆ ಹೀಗೆ ಮಾಡಲಿಲ್ಲ? ಯಾಕಾಗಿ ದೊಂಬರಾಟ ಆಡಿಸ್ತಾ ಇದ್ದೀರಿ? ವಕೀಲ ದೇವರಾಜೇಗೌಡ ವಿರುದ್ಧ ಶಾಸಕ ಕೆಎಂ ಶಿವಲಿಂಗೇಗೌಡ ಆಕ್ರೋಶ. ವಕೀಲ ದೇವರಾಜೇಗೌಡ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ಮತ್ತು ಪ್ರಜ್ವಲ್ ಭಾವಚಿತ್ರ ಬಳಸಿ ನಕಲಿ ವಿಡಿಯೋ ಸೃಷ್ಟಿಸಿದ ಐವರನ್ನ ಬಂಧಿಸಿ ಶಿಕ್ಷೆ ವಿಧಿಸುವಂತೆ ವಕೀಲ ಎಸ್ ದೇವೇಗೌಡ ಆಗ್ರಹ. ವಾರ್ತೆಗಳ ವಿವರ. ಎಸ್ಐಟಿ ಸಂಸ್ಥೆ ಸಿದ್ದರಾಮಯ್ಯ ಅವರದು ಎಂದ್ರೆ ಸಿಬಿಐ ಸಂಸ್ಥೆ ಮೋದಿ ಅವರದ. ತನಿಖೆ ಆಗುವವರಿಗೆ ಗೌರವದಿಂದ ನಡೆದುಕೊಳ್ಳಿ ಎಂದು ಮಾಜಿ ಮುಖ್ಯಮಂತ್ರಿ ವಿರುದ್ಧ ಅರಸೀಕೆರೆ ಕಾಂಗ್ರೆಸ್ ಶಾಸಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಗುಡುಗಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಂದೂ ನಡೆಯದ ಲೈಂಗಿಕ ಹಗರಣ ನಮ್ಮ ಜಿಲ್ಲೆಯಲ್ಲಿ ಆಯ್ತಲ್ಲ ಎನ್ನುವ ದುಃಖದಲ್ಲಿ ಇದ್ದೇವೆ. ಈ ದೇಶ ಆಳಿದ ಇತಿಹಾಸ ಹೊಂದಿದ ಕುಟುಂಬದಿಂದಲೇ ಇಂತಹ ಕೃತ್ಯ ಆಯ್ತಲ್ಲ ಎನ್ನುವ ನೋವು ನಮಗಿದೆ. ಈ ಘಟನೆ ನಡೆದಾಗ ನಾವು ತಲೆ ತಗ್ಗಿಸಬೇಕಾಗಿದೆ. ಇದು ಈಗ ಇಡೀ ಜಗತ್ತಿನ ಸುದ್ದಿಯಾಗಿದೆ. ಈ ಕೃತ್ಯ ಮಾಡಿದವರು ವಿದೇಶಕ್ಕೆ ಹೋದ ಕಾರಣ ಇದು ಎಲ್ಲೆಡೆ ಹರಡಿ ಹೋಗಿದೆ. ಹಾಸನ ಎಂದರೆ ಕಳಂಕಕ್ಕೆ ಗುರಿಯಾದಂತೆ ಆಗಿದೆ. ಈ ದುಷ್ಕೃತ್ಯ ನಡೆದಿರುವುದನ್ನು ಪಕ್ಷಭೇದ ಮರೆತು ನಾವು ಖಂಡಿಸಬೇಕಾಗಿರುವುದು ಎಲ್ಲರ ಕರ್ತವ್ಯ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ಹೀನ ಕೃತ್ಯವಾಗಿತ್ತು. ಲೈಂಗಿಕ ದೌರ್ಜನ್ಯಸೆಗೆ ಅದನ್ನ ವಿಡಿಯೋ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತೆ ಆಗಿರುವುದಕ್ಕೆ ನಾವು ವಿಷಾದ ವ್ಯಕ್ತಪಡಿಸಬೇಕಾಗುತ್ತದೆ. ಆದರೆ ಮಾಡಿದ ಹೀನ ಕೃತ್ಯವನ್ನ ರೆಕಾರ್ಡ್ ಮಾಡಿ ಎಲ್ಲೆಡೆ ಹಬ್ಬುವಂತೆ ಮಾಡಿದ್ದು ಸಹಿಸಲು ಆಗಲ್ಲ. ಈ ವಿಡಿಯೋವನ್ನ ಇವರು ಸೆರೆ ಹಿಡಿದೆ ಹೋಗಿದ್ರೆ ಅದು ಹೊರಗೆ ಬರ್ತಿರ್ಲಿಲ್ಲ ಎಂದು ಹೇಳಿದರು. ಹೆಣ್ಣು ಮಕ್ಕಳ ಗೌರವ ಉಳಿಯಬೇಕಾಗಿದ್ದರೆ ಅವರು ಪೊಲೀಸರಿಗೂ ನ್ಯಾಯಾಧೀಶರಿಗೂ ಕೊಟ್ಟಿದ್ದರೆ ಹೆಣ್ಣು ಮಕ್ಕಳ ಗೌರವ ಉಳಿಯುತ್ತಿತ್ತು. ಆ ಕುಟುಂಬಕ್ಕೂ ದೇವರಾಜೇಗೌಡಗೂ ಜಿದ್ದಾಜಿದ್ದಿ ನಡೆಯುತ್ತಿತ್ತು. ಈ ರೀತಿ ಅದನ್ನ ನ್ಯಾಯಾಲಯಕ್ಕೆ ಕೊಡಲು ಅವರು ಯಾಕೆ ಮನಸ್ಸು ಮಾಡಲಿಲ್ಲ? ಯಾಕಾಗಿ ಅವರು 6 ತಿಂಗಳು ಇಟ್ಕೊಂಡಿದ್ರು? ಇದು ಅನುಮಾನ ಬರೋದಿಲ್ಲವೇ? ಯಾಕೆ ಪೆನ್ಡ್ರೈವ್ ಇಟ್ಕೊಂಡು ನಾಟಕ ಮಾಡಿದ್ರಿ? ಪೆನ್ಡ್ರೈವ್ ಯಾರು ಬಿಟ್ಟಿದ್ದಾರೆ? ಎಲ್ಲವೂ ತನಿಖೆಯಿಂದ ಹೊರಬರುತ್ತದೆ ಎಂದು ನೀವೊಬ್ಬ ವಕೀಲರಾಗಿ ಅದನ್ನ ಕೋರ್ಟ್ಗೆ ಕೊಟ್ಟಿದ್ದರೆ ವಕೀಲ ಸಮುದಾಯಕ್ಕೂ ಒಂದು ಒಳ್ಳೆ ಇಮೇಜ್ ಬರುತ್ತಿತ್ತು. ನಿಮ್ಮ ಘನತೆ ಗೌರವ ಹೆಚ್ಚುವುದು. ನೀವು ಯಾಕೆ ಹೀಗೆ ಮಾಡಲಿಲ್ಲ? ಯಾಕಾಗಿ ಈ ದೊಂಬರಾಟ ಆಡಿಸ್ತಾ ಇದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಲೈಂಗಿಕ ಹಗರಣ ಈ ಜಿಲ್ಲೆನಲ್ಲೇ ಆಯ್ತಲ್ಲ ಅಂತಕ್ಕಂತ ಪಶ್ಚಾತ್ತದಲ್ಲಿ ನಾವು ಬಹಳ ದುಃಖದಲ್ಲಿದ್ದೇವೆ. ಬಹಳ ಮನಸ್ಸಿಗೆ ವೇದನೆ ಆಗಿದೆ. ಅದರಲ್ಲೂ ಈ ದೇಶವನ್ನ ಆಳಿದಂತ, ಈ ಜಿಲ್ಲೆಯ ಸಾರ್ವಭೌಮತ್ವವನ್ನು ಹೊಂದಿದಂತ ಒಂದು ರಾಜಕೀಯ ಇತಿಹಾಸವನ್ನು ಹೊಂದಿದ್ದಂತ ಒಂದು ಕುಟುಂಬದ ಇಂದ ಆಯ್ತಲ್ಲ ಇಂಥ ಒಂದು ದುಷ್ಕೃತ್ಯ ಅಂತಕ್ಕಂಥ ನೋವು ನಮಗಿದೆ. ಈ ನೋವನ್ನು ನಾವು ಮರಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಈ ದುಷ್ಕೃತ್ಯ ನಡೆದಾಗ ನಾವು ಹಾಸನದ ಜಿಲ್ಲೆಯವರು ತಲೆ ತಗ್ಗಿಸಬೇಕಾದಂಥ ಒಂದು ದುಷ್ಕೃತ್ಯ ಇದೆ. ಇಡೀ ಪ್ರಪಂಚದ ಯಾವುದೇ ಮೂಲದಲ್ಲೂ ಇವತ್ತು ಇಡೀ ಪ್ರಪಂಚಕ್ಕೆ ಇರು ಹರಡಿದೆ. ಪ್ರಪಂಚದ ಸುದ್ದಿ ಆಗೋಯ್ತಿದ್ರು. ಏಕೆಂದ್ರೆ ಇವರು ಆ ದುಷ್ಕೃತ್ಯವನ್ನು ಮಾಡಿದಂಥ ಅವರು ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ಆ ವಿದೇಶದಲ್ಲಿ ಎಲ್ಲ ಇದು ಹರಡಿ ಹೋಯ್ತು. ಹರಡೋಗಿ ಇಡೀ ಹಾಸನ ಅಂತಕ್ಕಂಥದ್ದು ಏನಪ್ಪ ಅನ್ನೋ ಒಂದು ಕಳಂಕಕ್ಕೆ ಗುರಿಯಾಗಿರ್ತಕ್ಕಂಥ ವ್ಯತ್ಯಾಸ ಒಂದು ಕಳಂಕವನ್ನು ತಂದಿಟ್ಟರು. ಇಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿರ್ತಕ್ಕಂಥದ್ದು ಮೊದಲು ನಾವೆಲ್ಲ ನಾಗರಿಕರಾಗಿ ಯಾರೇ ಪಕ್ಷ ಇತ್ತು ಅನ್ನೋದನ್ನು ಖಂಡಿಸ್ತಕ್ಕಂಥ ವ್ಯಕ್ತಿಯ ಕರ್ತವ್ಯ ಅಂತಕ್ಕಂಥದ್ದನ್ನ ನಾನು ಭಾವಿಸ್ತಕ್ಕಂಥ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಕೃತ್ಯ ಅಂತಕ್ಕಂಥದ್ದನ್ನ ನಾವೆಲ್ಲ ಒಪ್ಪಿಕೊಳ್ಳೇಬೇಕಾದಂಥ ಒಂದು ಪ್ರಸಂಗ ಇವತ್ತು ನಡೆದು. ಅದರಲ್ಲೂ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಆ ದೌರ್ಜನ್ಯದ ವಿಡಿಯೋವನ್ನ ಅವರೇ ಹಿಡಿದು ತಂದು ಇವತ್ತು ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುವಂತ ರೀತಿಯಲ್ಲಿ ವ್ಯವಸ್ಥೆ ಆಯ್ತಲ್ಲ, ಇಡೀ ರಾಜ್ಯದ ಜನ ಭಾರತ ದೇಶದ ಜನ ತಲೆ ತಗ್ಗಿಸುವಂತ ಪರಿಸ್ಥಿತಿಗೆ ಬಂತಲ್ಲ, ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತ ಮಾಡಬೇಕು. ಕಡಿಮೆ ವಿಚಾರನ ಇದು.
ಯಾರ ಕೃತ್ಯನ ಎಸ್ತಾರೆ ಇಲ್ಲ ಅಂತ ಹೇಳೋದಿಲ್ಲ, ಬೇಕಾದಷ್ಟು ಘಟನೆಗಳು ನಡೆದಿರ್ಬೋದು, ಆದರೆ ಮಾಡದಂತ ಹೀನ ಕೃತ್ಯವನ್ನ ತನ್ನ ಮೊಬೈಲ್ನಿಂದಲೇ ಮತ್ತೆ ಹೊರಪ್ರಪಂಚಕ್ಕೆ ತಂದ ನಾವು ಮನುಷ್ಯರಾಗಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸಂತ್ರಸ್ತೆ ಮಗ ರೇವಣ್ಣ ನಮ್ಮ ತಾಯಿಯನ್ನ ಅಪಹರಣ ಮಾಡಿಸಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ಆ ದೂರಿನಂತೆ ಕೇಸ್ ದಾಖಲಾಗಿ ರೇವಣ್ಣ ಅವರಿಗೆ 3 ನೋಟಿಸ್ ನೀಡಲಾಗಿದೆ. ಅವರು ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕಿದ್ದರು, ಅದು ಕೂಡ ರಿಜೆಕ್ಟ್ ಆಗಿತ್ತು. ಹಾಗಾಗಿ ಬಂಧನ ಮಾಡಲೇಬೇಕಾಯಿತು. ಕಾನೂನಿನಂತೆ ಮಾಡಿದರೆ ನನಗಾಗಿದ್ರು ಅದನ್ನೇ ಮಾಡೋರು ರೇವಣ್ಣ ಎಂದು ಬಿಡೋಕೆ ಆಗುತ್ತಾ ಎಂದು ಹೇಳಿದ್ರು. ಮರ್ಯಾದೆ ಉಳಿಯೋದು ಹಾಸನ ಜಿಲ್ಲೆ ಮಾನ ಮರ್ಯಾದೆ ಉಳಿಯೋದು ಈ ಇದನ್ನ ಸುಖ ಅಂತ್ಯ ಮಾಡತಕ್ಕಂತ ನಿಟ್ಟಿನಲ್ಲಿ ದೇವರಾಜೇಗೌಡರು ಯಾಕೆ ಮನಸ್ಸು ಮಾಡಲಿಲ್ಲ? 6 ತಿಂಗಳ ಕಾಲ ಪಿನ್ ಡ್ರೈವ್ ಅನ್ನ ತಮ್ಮ ಸ್ವಾಧೀನದಲ್ಲಿ ಹೆಂಗ್ ಇಟ್ಕೊಂಡ್ರು? ಇಲ್ಲಿ ಅನುಮಾನ ಬರೋದಿಲ್ವ? ಇಲ್ಲಿ ಸಮಸ್ಯೆ ಇಲ್ಲಿ ಇದಿಲ್ವಾ? ಸಮಸ್ಯೆ ಇಲ್ವಾ ಅಂದ್ರೆ ಯಾಕೆ ಇಟ್ಕೊಂಡ್ರು? ಯಾರೋ ಕೊಟ್ಟು ಇದನ್ನ ನೀ ಕೊಡ್ಸೋದಾದ ಅವನಿಗೆ ನ್ಯಾಯ ಕೊಡಿಸ್ಬೇಕು. ಅವನಿಗೆ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಅಂತ ಅಂದ್ರೆ ನೀವು ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಅಂದ್ರೆ ಅವ್ನು ಪಿನ್ ಡ್ರೈವ್ ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ ಆ ಪಿನ್ ಡ್ರೈವ್ ಅನ್ನ ತಗೊಂಡೋಗಿ ಎಲ್ಲಿ ಯಾರ್ದು ಈ ರಾಜ್ಯದಲ್ಲಿ ಯಾರ ಮರ್ಯಾದೆ ಹೋಗೋದು ಬೇಡಪ್ಪ. ಇದನ್ನ ಯಾರು ಕುತ್ತೆ ಎಸಗಿದನ ಅವನೊಬ್ಬನೇ ಅನುಭವಿಸ್ಲಿ ಶಿಕ್ಷೆನ, ಇನ್ಯಾರು ಅನುಭವಿಸೋದು ಬೇಡ ಅಂತ ಇದ್ರೆ ನಿನ್ಗೆ ಮನಸ್ಸಿದ್ರೆ ತಗೊಂಡೋಗ್ಬಿಟ್ಟು ಅದನ್ನ ಎಲ್ಲಿ ತಲುಪಿಸ್ಬೇಕು? ಪೊಲೀಸ್ ಇಂಪಾರ್ಟೆಂಟ್ ಪೊಲೀಸ್ ಕಮಿಷನರ್ಗೋ ಯಾರಿಗೆ ಕೊಡ್ಬೇಕಾಯ್ತು ಅವ್ರಿಗೆ ಕೊಡ್ಬೇಕಾಯ್ತು. ನೀನು ಯಾಕೆ ಕೊಡ್ಲಿಲ್ಲ? ಯಾತಕ್ಕೆ ಈ ರೀತಿ ಇದು ಮಾಡ್ಕೊಂಡು ಇಟ್ಕೊಂಡ್ರಿ? ನಿಮ್ಗೆ ಅವ್ರನ್ನ ಇನ್ನೂ ಅನರ್ಹ ಮಾಡಕ್ ಇನ್ನೂ ಕೋರ್ಟಲ್ಲಿ ವ್ಯಾಜ್ಯ ಮಾಡ್ತಾ ಇದ್ರಲ್ಲ, ಅನರ್ಹ ಮಾಡಕ್ ಇದು ಒಂದು ಕಾರಣ ಆಗದಲ್ಲ, ಇದು ಒಂದು ಇದನ್ನಾಗದಲ್ಲ, ಇದು ಸಾಕ್ಷಿ ಸಮೇತ ಸಿಕ್ಕಿದ್ದಂತ ಎವಿಡೆನ್ಸ್ ಅಲ್ಲ. ಯಾತಕ್ಕೆ ನೀವು ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ಆಟಗಾಡಿದಿ? ಪೆನ್ ಡ್ರೈವ್ ಅನ್ನ ಯಾಕೆ 6 ತಿಂಗಳ ಕಾಲ, ನಿಮ್ಮ 6-7 ತಿಂಗಳ ಕಾಲ ಯಾತಕ್ಕೆ ಪೆನ್ ಡ್ರೈವ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡು ಅದನ್ನ ಇಟ್ಕೊಂಡು ನೀವು ಬಿಟ್ಟಿದ್ರೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾವು ಅದನ್ನ ಬಿಡದರ್ನೆಲ್ಲ ನಾವು ಆಪ ಅದನ್ನ ನೀವು ಬಿಟ್ಟಿದಿರೋ ಯಾರು ಬಿಟ್ಟಿದಿರೋ, SIT ತನಿಖೆ ಮಾಡಿದೆ ಹಾಕಿದ್ದಾರೆ, SIT ಎನ್ಕ್ವೈರಿ ಆಗುತ್ತೆ, SIT ಬಳಿಕೆಗೆ ಬರುತ್ತದೆ, ಬರಲೇಬೇಕು. ಇವ್ರದ್ದು ಹೆಂಗೆ ಬಂದಿದೆಯೋ ಅವ್ರದ್ದು ಹಂಗೆ ಬರಲೇಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಬರಲೇಬೇಕು. ಇಂಥ ಸಂದರ್ಭದಲ್ಲಿ ನೀವು ಆ ಇಟ್ಕೊಂಡು ಆ ಪಿನ್ ಡ್ರೈವನ್ನ ಇಟ್ಕೊಂಡು ನೀವೊಬ್ರು ವಕೀಲರಾಗಿ ಇಡೀ ವಕೀಲರ ಕುಲಕ್ಕೆ ಒಂದು ದೊಡ್ಡ ಇಮೇಜ್ ಬರೋದು ಕರ್ನಾಟಕ ರಾಜ್ಯದಲ್ಲಿ. ಇದು ಇಂಥ ವಕೀಲರು ನನ್ನ ಹತ್ರ ಇಂಥದ್ದು ಬಂದಾಗ ಇದು ಏನಾದರೂ ಸಮಾಜದ ಇದಕ್ಕೆ ಹೊರಗಡೆಗೆ ಹೋದ್ರೆ, ಹೊರಪ್ರಪಂಚಕ್ಕೆ ಹೋದ್ರೆ ಬಹುಶಃ ಬಹಳ ಸಂತ್ರಸ್ತ ಮಹಿಳೆಯರ ಮಾನ ಅಪಹರಣ ಆಗುತ್ತೆ, ಅಪಹರಣ ಆಗಬಾರದು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ. ಅವ್ರು ಯಾರು ಮಾಡಿದ್ದಾರೆ ಕೃತ್ಯ ಎಸಗಿದ್ದಾರೆ ಅವ್ರಿಗೆ ಶಿಕ್ಷೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಬಂದು ಇಂಥ ಒಬ್ಬ ಮೇಲಿನ ತನಿಖೆ ಮಾಡ್ತಕ್ಕಂಥ ಅಧಿಕಾರಿ ಕೈಗೆ ಕೊಟ್ಟಿದ್ದೇನೆ ನಾನು ಅಂತ ಹೇಳಿದ್ರೆ ನಿಮ್ಮ ಘನತೆ ಗೌರವ ಎಷ್ಟು ಹೆಚ್ಚಿಸ್ತಾ ಇತ್ತು? ಯಾತಕ್ ನೀವು ಇದು ಮಾಡಲಿಲ್ಲ? ಏನ್ ನಿಮ್ಮ ಉದ್ದೇಶ? ಯಾವ ಉದ್ದೇಶಕ್ಕೆ ಪಿನ್ ಡ್ರೈವ್ ಇಟ್ಕೊಂಡು ಈ ತರ ಎಲ್ಲ ದೊಂಬರಾಟ ಆಡಿಸ್ತಾ ಇದ್ರಿ? ದೊಂಬರ ನಾಟಕ ಆಡಿಸ್ತಾ ಇದ್ರಿ? ಎಲ್ಲ ತಲು ಆ ಕಡಿಕೆ ಈ ಕಡಿಕೆ ಎಲ್ಲ ಕಡಿಕೆ ಕಲಿಸಿ ಗುಡ್ ಹಾಕ್ತಾ ಇದ್ರಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ, ಕಾಂಗ್ರೆಸ್ ನಾಯಕರುಗಳಾದ HK ಮಹೇಶ್, ಬನವಾಸಿ ರಂಗಸ್ವಾಮಿ, ಶ್ರೀಧರ್ ಗೌಡ ಉಪಸ್ಥಿತರಿದ್ದರು. ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಅದನ್ನ ಮೂಲ ತಗೊಂಡು ಅದಾದ ಮೇಲೆ ಒಳಗನೆ ಅವರು ಪಬ್ಲಿಕ್ ಮಾಡ್ಕೊಂಡು ಇವತ್ತು ನಾವು ಪಿನ್ ಡ್ರೈವ್ ಇಂಥವನ್ನ ಹಿಡ್ಕ ಬಂದಿದ್ದೀವಿ ಅನ್ನಕ್ಕಾಗತ್ತ? ಹಿಡ್ಕ ಬಂದರು ಈಗ ರೇವಣ್ಣರು ಒಂದು ಅವ್ರ ಮೇಲೆ ನೀನು ಇಷ್ಟು ದಿವಸದೊಳಗೆ ಬಂದು ಉತ್ತರ ಕೊಡಪ್ಪ ಅಂದ್ರು, ಕೊಡ್ಲಿಲ್ಲ. ಕೊಡದೇ ಇದ್ದಾಗ ಕಾನೂನು ಪ್ರಕಾರ ಅವರನ್ನ ಬಂಧನದಲ್ಲಿ ಇರಿಸಿದ್ದಾರೆ. ಕಾನೂನು ಅದು, ನಾನಾದ್ರೂ ಇಡೋರು ಇನ್ನೊಬ್ಬ ಇದ್ರು ಇಡೋರು, ರೇವಣ್ಣರು ಅಂತ ಬಿಡಕ್ಕಾಗತ್ತ? ಹೆಂಗ್ ಬಿಡಕ್ಕಾಗುತ್ತೆ? ಪೆಂಡ್ರೈವ್ ಪ್ರಕರಣದ ಮುಖ್ಯ ರೂವಾರಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಹಾಗೂ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಇರುವ ಸ್ಥಳ ಪತ್ತೆ ಮಾಡಿ SIT ಮುಂದೆ ಕರೆ ತರುವಂತೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ಮಾತನಾಡಿ, ಪೆಂಡ್ರೈವ್ ಪ್ರಕರಣದ ಮುಖ್ಯ ರೂವಾರಿ ಹೊಳೆನರಸೀಪುರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿಯಾದ ದೇವರಾಜೇಗೌಡರಾಗಿದ್ದು, ಈತ ದಿನಕ್ಕೊಂದು ಹೇಳಿಕೆಯನ್ನ ಕೊಡುತ್ತಾ ಗೊಂದಲದ ವಾತಾವರಣವನ್ನ ಸೃಷ್ಟಿ ಮಾಡುತ್ತಾ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರುಗಳ ವಿರುದ್ಧ ವಿನಾಕಾರಣ ಆರೋಪ ಮಾಡುತ್ತಾ ಅವರನ್ನ ತೇಜೋವಧೆ ಮಾಡುವ ಮೂಲಕ ಹಲವಾರು ಜನರನ್ನ ಬ್ಲಾಕ್ ಮೇಲ್ ಮಾಡಿ ವಂಚಿಸಿ ಈ ಜಿಲ್ಲೆಯಲ್ಲಿ ನಾನೇ ದೊಡ್ಡ ನಾಯಕ ಎಂಬಂತೆ ಬಿಂಬಿಸಿಕೊಳ್ಳುತ್ತಾ ಸುಳ್ಳಿನ ಸರಮಾಲೆಯನ್ನ ಸೃಷ್ಟಿ ಮಾಡುತ್ತಾ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿದ್ದಾನೆ. SIT ಅಧಿಕಾರಿಗಳು ಹಾಗೂ ಕರ್ನಾಟಕ ಸರ್ಕಾರವು
ಕೂಡಲೇ ಇವನನ್ನ ಬಂಧಿಸಿ ಮುಂಬರುವ ಪರೀಕ್ಷೆಗೆ ಹಾಗೂ ತನಿಖೆಗೆ ಒಳಪಡಿಸಿದರೆ ಎಲ್ಲ ಸತ್ಯಾಂಶವೂ ಹೊರಬರುತ್ತದೆ. ತಡ ಮಾಡದೇ ಈತನನ್ನ ಬಂಧಿಸಿ ಜೈಲಿಗೆ ಹಾಕಬೇಕು ಹಾಗೂ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವುದಕ್ಕೆ ಪರೋಕ್ಷವಾಗಿ ಬಿಜೆಪಿ ಪಕ್ಷವು ಕಾರಣವಾಗಿರುತ್ತದೆ. ನಿಮ್ಮ ಕೇಂದ್ರ ಸರ್ಕಾರವು ಈ ಕೂಡಲೇ ಪ್ರಜ್ವಲ್ ರೇವಣ್ಣ ಇರುವ ಸ್ಥಳವನ್ನ ಪತ್ತೆ ಮಾಡಿ ಭಾರತಕ್ಕೆ ಕರೆತಂದು ಎಸ್ಐಟಿ ಮುಂದೆ ಹಾಜರುಪಡಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೆಲ್ಲ ಮೂಲ ಕಾರಣ ಪೆನ್ಡ್ರೈವ್ ಹೊರಗಡೆ ಬಿಟ್ಟಂತ ಪ್ರಮುಖ ಏನು ಪ್ರಜ್ವಲ್ ರೇವಣ್ಣ ಅವರು ಪ್ರಮುಖ ಆರೋಪಿ ಇದ್ದಾರೆ. ಅಷ್ಟೇ ಪ್ರಮುಖ ಆರೋಪಿ ಆದಂತ ದೇವರಾಜೇಗೌಡರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರೇ ನೇರ ಹೊಣೆಗಾರರಾಗಿರ್ತಾರೆ. ದಿನಕ್ಕೊಂದು ಹೇಳಿಕೆ ಕೊಡ್ತಾ, ದಿನಕ್ಕೊಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ, ಈ ಸಮಾಜದ ಸ್ವಾಸ್ಥ್ಯವನ್ನ ಆಸನದ ಮಾನ ಮರ್ಯಾದೆಯನ್ನ ಇಡೀ ದೇಶಾದ್ಯಂತ ಕಳೀತಾ ಇದ್ದಾರೆ. ಇದು ಇನ್ನೂ ಒಂದ್ ಕಡೆ ಇವರಿಗೆ ಶೋಭೆ ತರೋದಿಲ್ಲ ಅಂತ ಹೇಳಿ ಮೂಲಕ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ, ವಿನಾಕಾರಣ ನಮ್ಮ ರಾಜ್ಯದ ನಮ್ಮ ಉಪಮುಖ್ಯಮಂತ್ರಿಗಳಾದಂತ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ವಿನಾಕಾರಣ ಅಂತ ಆರೋಪ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಈ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಯಾವ ನೈತಿಕತೆಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೆಸರು ಹೇಳ್ತಾ ಇದ್ದಾರೆ ಇದು ಗೊತ್ತಿಲ್ಲ. ಇನ್ನೋ ಒಂದು ಕಾರಣದಲ್ಲಿ ಇದು ಕುಮಾರಸ್ವಾಮಿ ಅವರೇ, ಮಾನ್ಯ ಕುಮಾರಸ್ವಾಮಿ ಅವರೇ ತನ್ನ ಅಣ್ಣನ ಮಗನನ್ನ ಕೇವಲ ಡಿಪ್ಲೊಮ್ಯಾಟಿಕ್ ಏನು ಪಾಸ್ಪೋರ್ಟ್ ಇದೆ, ಇದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನ ಕೊಡೋದಕ್ಕೆ ಹೆಚ್ಚು ಕಮ್ಮಿ 3 ದಿನಗಳಾಗ್ತದೆ. ಕೇವಲ 15 ನಿಮಿಷಗಳಲ್ಲೇ ಈ ಪಾಸ್ಪೋರ್ಟ್ ನನ್ನ ಕೊಟ್ಟಿದ್ದಾರೆ. ಇದು ಕಾರಣಕರ್ತರದ್ದು ಯಾರು, ಈ ಕಳಿಸಿದ್ದು ಇದಕ್ಕೆ ಮೂಲ ಕಾರಣ ಯಾರು? ಇದನ್ನ ಹುಡುಕ್ತಾ ಹೋದ್ರೆ ನೇರವಾಗಿ ಕುಮಾರಸ್ವಾಮಿ ಅವರೇ ಆಗ್ತಾರೆ, ಕೇಂದ್ರ ಸರ್ಕಾರ ಕೂಡ ಹೊಣೆ ಆಗ್ತದೆ. ಇದು ರಾಜ್ಯ ಸರ್ಕಾರಕ್ಕೆ ಬರೋದಿಲ್ಲ ಈ ಪಾಸ್ಪೋರ್ಟ್ ನ ಕೊಡುವಂತದ್ದು. ಎಲ್ಲೋ ವಿದೇಶದಲ್ಲಿ ಇವರು ಬಚ್ಚಿಟ್ಟು ಇಲ್ಲಿ ಇಳಿಸಲು ನಾಟಕ ಆಡ್ಕೋತ ಈ ಪ್ರಕರಣ ದಿಪ್ಪನ್ನ ತಪ್ಪಿಸ್ತಾ ಇದ್ದಾರೆ. ಇದು ಒಳ್ಳೇದಲ್ಲ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಮಹೇಶ್, ತಾರಾಚಂದನ್, ಗೊರೂರು ರಂಜಿತ್, ರಾಮಚಂದ್ರ, ಮಲ್ಲಿಗೆವಾಳ್ ದೇವಪ್ಪ, ಸಮೀರ್, ಪ್ರಕಾಶ್, ಅನು, ನವೀನ್ ಹಾಜರಿದ್ದರು. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರ ಬಳಸಿಕೊಂಡು ನಕಲಿ ವಿಡಿಯೋ ಸೃಷ್ಟಿಸಿ ಪ್ರತಿ ಮನೆ ಮನೆಗೆ ಹೋಗಿ ಹಂಚಲಾಗಿದ್ದು, ಈ ಸಂಬಂಧ 5 ಮೇಲೆ ಕೇಸು ದಾಖಲಾಗಿದ್ದರೂ ಬಂಧಿಸಿರುವುದಿಲ್ಲ. ತಕ್ಷಣ ಅರೆಸ್ಟ್ ಮಾಡಿ ಕ್ರಮ ಜರುಗಿಸಬೇಕೆಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಮತ್ತು ವಕೀಲರಾದ ಎಸ್ ದ್ಯಾವೇಗೌಡ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಏಪ್ರಿಲ್ 26 ನಡೆದಿದ್ದು, ಅಂದು ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರ ಬಳಸಿಕೊಂಡು ನಕಲಿ ವಿಡಿಯೋ ಆಡಿಯೋಗಳನ್ನು ಸೃಷ್ಟಿ ಮಾಡಿ ಇವರಿಗೆ ಮತದಾನ ಮಾಡಬೇಡಿ ಎಂದು ಮನೆ ಮನೆಗೆ ಹಂಚಲಾಗಿತ್ತು. ವಿಡಿಯೋ ವಿತರಣೆ ಮಾಡಲಾಗಿದೆ ಎಂದು ಹೇಳಿ ಪಕ್ಷದ ಏಜೆಂಟ್ ಆದ ವಕೀಲರಾದ ಪೂರ್ಣಚಂದ್ರ ಅವರು 5 ಮೇಲೆ ಕೇಸನ್ನ ಫೈಲ್ ಮಾಡಲಾಗಿತ್ತು. ಕೇಸ್ ರಿಜಿಸ್ಟರ್ ಆಗಿ ನಿನ್ನೆ ಜಾಮೀನು ಅರ್ಜಿ ತಿರಸ್ಕೃತವಾಯಿತು. ಕೇಸ್ ಆಗಿದ ಕೂಡಲೇ ಈ 5 ಬಂಧಿಸಬಹುದಿತ್ತು. ಈ ನಕಲಿ ವಿಡಿಯೋ ಹಂಚಿಕೆ ಸಂಬಂಧ ಆರೋಪದಲ್ಲಿ ಆರೋಪಿಗಳ ಬಂಧನವಾಗಿಲ್ಲ. ರೇವಣ್ಣ ಅವರ ಅರ್ಜಿ ವಜಾ ಆದ 1 ಬಂಧನವಾಗುತ್ತದೆ. ಆದರೆ ಈ ಪ್ರಕರಣದ ಆರೋಪಿಗಳ ಅರ್ಜಿ ವಜಾ ಆಗಿ 1 ಬಂಧನವಾಗಿಲ್ಲ. ಅವರ ಬಂಧನ ಮಾಡದಿರಲು ಸರ್ಕಾರದ ಒತ್ತಡ ಇದೆಯಾ? ಮತ್ತೋರ್ವ ಆರೋಪಿ ಅರ್ಜಿಯನ್ನೇ ಹಾಕಿಲ್ಲ. ಪೊಲೀಸರು ಆರೋಪಿಗಳ ಬಂಧನ ಯಾಕೆ ಮಾಡಿಲ್ಲ? ಈ ಪ್ರಕರಣವನ್ನ ಮಾತ್ರ ಯಾಕೆ ಎಸ್ಐಟಿಗೆ ವಹಿಸಿಲ್ಲ? ಇವರನ್ನ ತಕ್ಷಣ ಅರೆಸ್ಟ್ ಮಾಡಿ ಕ್ರಮ ಜರುಗಿಸಬೇಕು. ಇವತ್ತಿನ ಟೆಕ್ನಾಲಜಿಯಲ್ಲಿ ಆರೋಪಿ ಎಲ್ಲಿದ್ದಾನೆ ಎಂಬುದನ್ನ ತಕ್ಷಣ ಪತ್ತೆ ಹಚ್ಚುವಂತೆ ಮನವಿ ಮಾಡಿದರು. ನಮ್ಮ ಹಾಗೂ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದಂತ ಶ್ರೀಯುತ ಪ್ರಜ್ವಲ್ ರೇವಣ್ಣ ಅವರ ಚುನಾವಣೆ, ಲೋಕಸಭಾ ಚುನಾವಣೆ 26 ನಡಿಬೇಕಾಯಿತು. ಅವತ್ತು ಶ್ರೀಯುತ ಪ್ರಜ್ವಲ್ ರೇವಣ್ಣನವರ ಭಾವಚಿತ್ರವನ್ನು ಬಳಸ್ಕೊಂಡು ಆಡಿಯೋಗಳನ್ನು ಸಿಡಿಗಳನ್ನು ಮಾಡಿ ಅವರಿಗೆ ಮತದಾನ ಮಾಡಬೇಡಿ ಅಂತೇಳಿ ಎಲ್ಲ ಮನೆಮನೆಗಳಿಗೆ ಹಂಚಿ ಎಲ್ಲ ವಿಡಿಯೋಗಳನ್ನು ವಿತರಣೆ ಮಾಡ್ತಾಯಿದ್ರು ಅಂತೇಳಿ ಪಕ್ಷದ ಅಭ್ಯರ್ಥಿಯ ಚುನಾವಣಾ ಏಜೆಂಟ್ ಆದಂಥ ಶ್ರೀಯುತ ಪೂರ್ಣಚಂದ್ರರವರು ಅವತ್ತು ಈ ಕೆಳಕಂಡ 5 ಮೇಲೆ ಕೇಸನ್ನು ಫೈಲ್ ಮಾಡಿದರು. ಆ 5 ಕಾರ್ತಿಕ ಬಿನ್ ಮಹೇಶ್ ನಾಗೇಶ, ಪುಟ್ಟರಾಜು ಪುಟ್ಟಿ ಬಿನ್ ಪೈಲ್ವಾನ್ ವೆಂಕಟೇಶ, ಶರತ್ತು ಕ್ವಾಲಿಟಿ ಬಾರು, ಮತ್ತು ನವೀನ್ ಗೌಡ, ಮತ್ತು ಚೇತನ್ ಅಂತೇಳಿ ಈ 5 ಮೇಲೆ FIR ಕೇಸನ್ನು ರಿಜಿಸ್ಟರ್ ಮಾಡಿ ಇವರು ವಿತರಣೆ ಮಾಡಬಾರ್ದು ಅಂತೇಳಿ ಕೇಸನ್ನು ಕೊಟ್ಟಿದ್ರು. ಅದು CR ಕ್ರೈಮ್ ನಂಬರು 33/24 ಆಗಿ ಅವ್ರ ಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2008 ಅದರಲ್ಲಿ 67(a) ಸೆಕ್ಷನ್ 67(a)ಲಿ ಕೇಸ್ ರಿಜಿಸ್ಟರ್ ಆಗಿ ಅದು ನಾನ್ ಬೈಲೇಬಲ್ ಕೇಸು, ಕೇಸ್ ರಿಜಿಸ್ಟರ್ ಆಗಿ ನಿನ್ನೆ ಇದು ಅವರ ಜಾಮೀನು ಅರ್ಜಿ ತಿರಸ್ಕೃತಾಗಿ ಅದು ನಾನ್ ಬೈಲೇಬಲ್ ಕೇಸ್ ಆದ್ದರಿಂದ ಆಗಲೇ ಕೇಸ್ ರಿಜಿಸ್ಟರ್ ಆದ ತಕ್ಷಣವೇ ಪೊಲೀಸ್ನವರು ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೋದಾಯಿತು.
ಆದರೂ ಅರೆಸ್ಟ್ ಮಾಡಲಿಲ್ಲ. ಅವರೆಲ್ಲ ಕೋರ್ಟ್ಗೆ ಹೋಗಿ ಜಾಮೀನು ತಗೊಳ್ಳೋಕೆ ಅರ್ಜಿ ಹಾಕಿ ನಿನ್ನೆ ರಿಜೆಕ್ಟ್ ಆಗಿ ಕಳೆದು 24 ಗಂಟೆ ಕಳೆದ್ರೂ ಕೂಡ ಇವತ್ತಾಗಿಯೂ ಕೂಡ ಅವರನ್ನ ಅರೆಸ್ಟ್ ಮಾಡಿಲ್ಲ. ಇದಕ್ಕೆ ಯಾಕೆ ಪೊಲೀಸ್ನವರು ಇವ್ರನ್ನ ಅರೆಸ್ಟ್ ಮಾಡಿಲ್ಲ? ಇದಕ್ಕೆ ಏನಾದ್ರು ಸರ್ಕಾರದ ಒತ್ತಡ ಇದೆಯಾ? ಯಾಕೆಂದರೆ ರೇವಣ್ಣವ್ರದ್ದು ರಿಜೆಕ್ಟ್ ಆದ 1 ಗಂಟೆ ಒಳಗೆ ಅವ್ರನ್ನ ಕಸ್ಟಡಿ ತಗೋತಾರೆ, ಅರೆಸ್ಟ್ ಮಾಡ್ತಾರೆ. ಆದರೆ ಇವ್ರ ಮೇಲೆ ಈ ಥರ ಹಂಚಿ ಎಲ್ಲ ಇದು ಕೂಡ ಯಾರು ಪೆನ್ ಡ್ರೈವ್ ಮಾಡಿದಾರೋ ಅವ್ರದ್ದು ವಿತರಣೆ ಮಾಡಿದವರು ಕೂಡ ಅಷ್ಟೇ ಅಪರಾಧಿಗಳು ಅಂತೇಳಿ ಅದರ ಕಾನೂನಲ್ಲಿದೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಇವರು ನಾನ್ ಬೇಲೇಬಲ್ ಅಫೆನ್ಸ್ ಆದರೂ ಕೂಡ ಅದು 7 ಇಯರ್ಸು, ಮೊದಲನೇ ಸರಿ ವಿತರಣೆ ಮಾಡಿದರೆ 5 ಇಯರ್ಸು 10 ಲಕ್ಷ ದಂಡ ಅಂತ ಇದೆ. ಅದನ್ನೇ ಕಂಟಿನ್ಯೂ ಮಾಡಿದರೆ 7 ಇಯರ್ಸು ಮತ್ತು 10 ಲಕ್ಷ ದಂಡ ಇದೆ, ನಾನ್ ಬೇಲೇಬಲ್ ಅಫೆನ್ಸು. ಅದರಿಂದ ಇವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಅಲ್ಲಿ SIT ಇಮ್ಮಿಡಿಯೇಟ್ ರೇವಣ್ಣರನ್ನ ಅರೆಸ್ಟ್ ಮಾಡೋಕ್ಕಾಗುತ್ತೆ, ಇಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಅರ್ಥ ಏನು? ಅದರಿಂದ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತೇಳಿ ನಾವು ಇವತ್ತು, ಆಮೇಲೆ ಇನ್ನೊಬ್ರು ಶರತ್ ಅನ್ನೋರು ಅವ್ರು ಬೇಲ್ ಅರ್ಜಿನೇ ಹಾಕಿಲ್ಲ, ಇಲ್ಲಿವರೆಗಾದರೂ ಬೇಲ್ ಅರ್ಜಿನೇ ಹಾಕಿಲ್ಲ. ಇವತ್ತಿನ ಒಂದು ಟೆಕ್ನಾಲಜಿ ಎಲ್ಲಿದ್ದಾರೆ, ಯಾರು ಎಲ್ಲಿದ್ದಾರೆ ಅಂತೇಳಿ ಎಲ್ಲರೂ ಪತ್ತೆ ಹಿಡಿಯೋಕ್ಕಾಗುತ್ತೆ, ಇವ್ರನ್ನ ಪತ್ತೆ ಹಿಡಿಯೋಕ್ಕಲ್ವಾ? ಅದರಿಂದ ಇವ್ರ ಮೇಲೆ ಶಿಸ್ತಿನ ಕ್ರಮ ಈಗ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ JDS ಪಕ್ಷದ ಮುಖಂಡರು ಹಾಗೂ ವಕೀಲರಾದ ಶೇಷಾದ್ರಿ, ಸುದೀಪ್, ನಿಂಗರಾಜು, ಗೋಪಾಲೇಗೌಡ, ನಯನ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭೀಮಾ ಅಕ್ಷಯ ತೃತೀಯ May 9-12 ಪ್ರತಿ ಗ್ರಾಮ್ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್, ಜೊತೆಗೆ 1 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000 ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. May 8 ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ, ಎಲ್ಲಾ ಭೀಮಾ ಜುವೆಲ್ಲರ್ಸ್ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಪಾರ್ವತಿ ಎಂಟರ್ಪ್ರೈಸಸ್. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, IFB, ಆಟಂಬರ್ಗ್, ಸುಜಾತ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, UPSಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ಫೋನ್ ನಂಬರ್ಸ್ 9019795365 ಮತ್ತು 9353677153. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಫ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಫ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುಲ್ಫಾ, ಗ್ರೀನ್ ಫ್ಲೈ, ಆರ್ಟೋ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶ್ಯಾಮ್ ಫ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಸುಜಲಾ ಪಿಯು ಕಾಲೇಜ್. ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯೋಲಾಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ.
ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 ಆರ್ 8310486679 ಆರ್ 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ. 2024-25 ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು, 60 feet ರೋಡ್, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172-357-504 ಮತ್ತು 9019526599. ಹಾಸನ ಜನತೆಗೆ ನಮಸ್ಕಾರ. ಸೊ ನಾವು ಹಾಸನದಲ್ಲಿ ಒಂದು ಹೊಸ ವಿನೂತನ ಒಂದು ಪಿ ಯು ಕಾಲೇಜ್ ಓಪನ್ ಆಗಿದೆ. ಅದರ ಹೆಸರು ಅಧ್ಯಯನ ಪಿ ಯು ಕಾಲೇಜ್ ಅಂತ. ಸೊ ನಿಮಗೆ ಚೇಂಜ್ ಬೇಕು ಅಂತ ಅಂದರೆ, ಹಾಸನದಲ್ಲಿ ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಬೇಕು ಅಂತ ಅಂದರೆ, ನಮ್ಮ ಅಧ್ಯಯನ ಪಿ ಯು ಕಾಲೇಜಿಗೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರು 10th ಎಕ್ಸಾಮ್ ಬರೆದಿದ್ದೀರಾ, ಅದು CBSE ಬೋರ್ಡ್ ಇರ್ಬೋದು, ICSE ಬೋರ್ಡ್ ಇರ್ಬೋದು, ಅಥವಾ ಸ್ಟೇಟ್ ಬೋರ್ಡ್ ಇರ್ಬೋದು, ಇವರೆಲ್ಲ ನಮ್ಮ ಕಾಲೇಜಿಗೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಈ ಕಾಲೇಜಿಂದ ಮೇನ್ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಈ ಕಾಲೇಜ್ ಸ್ಟಾರ್ಟ್ ಆಗಿರೋದೆ ಲೆಕ್ಚರ್ಸ್ಗಳಿಂದ, ಮೀನ್ಸ್ ಫ್ರಮ್ ದ ಟೀಚರ್ಸ್ ಫಾರ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಬೈ ದ ಸ್ಟೂಡೆಂಟ್ಸ್ ಅಂತ. ಯಾಕಂದರೆ ಒಂದು ಒಳ್ಳೆ ಫೆಸಿಲಿಟಿ ಇದೆ, ಒಳ್ಳೆ ಲ್ಯಾಬ್ ಫೆಸಿಲಿಟಿ ಇದೆ, ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟಿ ಇದೆ, ಆ್ಯಂಡ್ ಈವ್ನಿಂಗ್ ನಮಗೆ ಸ್ಟಡಿ ಅವರ್ಸ್ ಇರುತ್ತೆ, ಅಲ್ಲಿ ನಮ್ಮ ಟೀಚರ್ಸ್ಗಳೇ ಓದಿಸ್ತಾ ಇರ್ತಾರೆ. ಆ್ಯಂಡ್ ಕಾಲೇಜಲ್ಲಿ ನಮ್ಮಲ್ಲಿ ಫಿಸಿಕ್ಸಲ್ಲಿ ತೊಗೊಂಡ್ರೆ ನಮಗೆ ಹೇಮಂತ್ ಸರ್ ಅಂತ ಇದ್ದಾರೆ, ಕೆಮಿಸ್ಟ್ರಿ ನಾನೇ ಮಾಡ್ತಾ ಇದ್ದೀನಿ, ಅದೇ ರೀತಿ ಮ್ಯಾಥ್ಸ್ ಬಂದು ಚೇತನ್ ಸರ್ ಅಂತ ಮಾಡ್ತಾ ಇದ್ದಾರೆ, ಆ್ಯಂಡ್ ಬಯಾಲಜಿ ಬಂದು ಮೋಹನ್ ಸರ್ ಅಂತ. ಹಾಗೆ ಒಂದು ವಿನೂತನ ಪ್ರಯತ್ನ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಇಂಟಿಗ್ರೇಟೆಡ್ ಬ್ಯಾಚ್ ಇದೆ, ಅಂದರೆ ಥಿಯರಿ ಅಲಾಂಗ್ ವಿತ್ ಇಂಟಿಗ್ರೇಟೆಡ್ ಬ್ಯಾಚ್ ಆದ KCET, ನೀಟ್, JEE, NOTA, NDA ಎಕ್ಸಾಮ್ಸ್ ಇವೆಲ್ಲ ಒಟ್ಟಿಗೆ ನಮಗೆ ಕೋಚಿಂಗ್ ನೀಡ್ತಾ ಇರೋದ್ರಿಂದ ಸೆಕೆಂಡ್ PC ಬಂದಮೇಲೆ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವತ್ತು ಒಂದು ಒಳ್ಳೆ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ನಮ್ಮ ಅಧ್ಯಯನ ಪಿ ಯು ಕಾಲೇಜಿಗೆ ಬನ್ನಿ. ಥ್ಯಾಂಕ್ ಯು. ವಿಸ್ತಾರ ಅಕಾಡೆಮಿ, ನಿಮ್ಮ ಮಕ್ಕಳು ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಸಬ್ಜೆಕ್ಟ್ನಲ್ಲಿ ಹೆಚ್ಚು ಅಂಕ ಗಳಿಸಲು ಕಷ್ಟಪಡ್ತಿದ್ದಾರಾ? ಅವರಿಗೆ ಕೋಚಿಂಗ್ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಶಾಲಾ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಹಾಸನ ನಗರದಲ್ಲಿ ಅತ್ಯುತ್ತಮ ಕೋಚಿಂಗ್ ಸೆಂಟರ್ ಎಂದೇ ಹೆಸರುವಾಸಿಯಾದ ವಿಸ್ತಾರ ಅಕಾಡೆಮಿ. ವಿಸ್ತಾರ ಅಕಾಡೆಮಿಯು 5ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಓದುತ್ತಿರುವ ICSE, CBSE ಮತ್ತು ಸ್ಟೇಟ್ ಬೋರ್ಡ್ ಶಾಲಾ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಹೆಚ್ಚಿನ ಅಂಕ ಗಳಿಸುವ ಸಲುವಾಗಿ ನುರಿತ ಶಿಕ್ಷಕರು ಮತ್ತು ವಿಷಯ ತಜ್ಞರಿಂದ ಕೋಚಿಂಗ್ ನೀಡಲಾಗುತ್ತಿದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಮತ್ತೊಮ್ಮೆ ಮುಂಬರ್ತಿಗಳಿಗೆ ಸ್ವಾಗತ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಹಾಸನದ ಜಿಲ್ಲಾಧಿಕಾರಿಯನ್ನ ತೇಜೋವಧೆ ಮಾಡುತ್ತಿರುವ ಮಾಜಿ ಮುಖ್ಯಮಂತ್ರಿ ಮತ್ತು JDS ಕಾರ್ಯಕರ್ತರ ವರ್ತನೆಯನ್ನ ವಿರೋಧಿಸುವುದಾಗಿ ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಘಟನೆ ಸಂಚಾಲಕ ಆರ್ ಮರಿ ಜೋಸೆಫ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣವನ್ನ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರಕರಣದ ಸಂಬಂಧ ವಕೀಲ ದೇವರಾಜೇಗೌಡ ಮತ್ತು ಕಾರ್ತಿಕ್ ಗೌಡ ಅವರನ್ನ ಬಂಧಿಸಬೇಕೆಂದು ಒತ್ತಾಯಿಸಿದ ಅವರು, ಬಳಿಕ ಸತ್ಯಾಸತ್ಯತೆ ಬಯಲಿಗಿಳಿಯಬೇಕು. ನೂರಾರು ಮಹಿಳೆಯರ ಮಾನ ಹರಾಜಿಗೆ ಕಾರಣನಾಗಿರುವ ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಾಟಕ ಆಡುವುದನ್ನು ಬಿಟ್ಟು ಕೂಡಲೇ ಆರೋಪಿ ಬಂಧನಕ್ಕೆ ಮುಂದಾಗಬೇಕು. ಜಿಲ್ಲಾಧಿಕಾರಿಯವರನ್ನ ನಿಂದಿಸುವುದು ಅಥವಾ ಗೋ ಬ್ಯಾಕ್ DC ಇತ್ಯಾದಿ ವರ್ತನೆಯನ್ನ JDS ಕಾರ್ಯಕರ್ತರು ಮುಂದುವರಿಸಬಾರದು.
ಇದೇ ವೇಳೆ ಈ ಪ್ರಕರಣದ ವಿಚಾರದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ, ಯಾವುದೇ ಮಹಿಳಾ ಸಂಘಟನೆಗಳು ಈ ಬಗ್ಗೆ ದನಿ ಎತ್ತುತ್ತಿಲ್ಲ, ಸಮಾಜ ತಲೆ ತಗ್ಗಿಸುವ ಕೆಲಸ ಮಾಡಿರುವ ಪ್ರಜ್ವಲ್, ದೇವರಾಜೇಗೌಡ ಮತ್ತು ಕಾರ್ತಿಕ್ ಗೌಡನನ್ನ ಕೂಡಲೇ ಬಂಧಿಸಬೇಕು. ಸದ್ಯದ ಬೆಳವಣಿಗೆ ನೋಡಿದರೆ ಇಡೀ ಪ್ರಕರಣವನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪಿಯನ್ನು ಬಂಧಿಸಿ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಮಾಡ್ಕೊಂಡು ಮೀಡಿಯಾ ತಂದಂತ ಕಾರ್ತಿಕ್ ಗೌಡನಾಗ್ಲಿ, ಆ ವಿಡಿಯೋ ಜೊತೆ ಇರತಕ್ಕಂತ ವಕೀಲ ದೇವರಾಜೇಗೌಡನಾಗ್ಲಿ ಯಾಕೆ ಇವತ್ತವರು ಬಂಧಿಸಿ ವಿಚಾರಣೆ ಮಾಡಕ್ಕಾಗಿಲ್ಲ? ಅದನ್ನ ಬಿಟ್ಬಿಟ್ಟು ಹಾಸನ ಜಿಲ್ಲೆ ಇರತಕ್ಕಂತ ಹಾಸನ ಜಿಲ್ಲಾ ಅಧಿಕಾರಿಯನ್ನ JDS ಕಾರ್ಯಕರ್ತರಾಗಿರೋದು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರೋದು ತೇಜೋದಯ ಮಾಡೋದನ್ನ ಫಸ್ಟ್ ನಿಲ್ಲಿಸ್ಬೇಕು. ಪ್ರಕರಣನ ಗಂಭೀರವಾಗಿ ಪರಿಗಣಿಸಿಬಿಟ್ಟು ಪ್ರಕರಣ ಎಲ್ಲೆಲ್ಲೋ ತಗೊಂಡು ಹೋಗ್ತೀರಾ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಯಾರಾದ್ರೂ ಅಷ್ಟೇನೆ, ಜಿಲ್ಲಾಧಿಕಾರಿಗೆ ಜವಾಬ್ದಾರಿ ಇದ್ದೇ ಇರುತ್ತೆ. ಒಬ್ಬ ಜಿಲ್ಲಾಡಳಿತದಲ್ಲಿ ಸಾವಿರಾರು ಜನ ಮಹಿಳೆಯರು ಈ ತರ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಲೈಂಗಿಕ ದೌರ್ಜನ್ಯ, ಮತ್ತೆ ಏನಂತ ಉತ್ತರ ಕೊಡ್ಬೇಕು? ಹಾಗಾಗಿ ನಾವೇ ಆಗ್ಲಿ 32 ವರ್ಷದಲ್ಲಿ ಹೋರಾಟ ಮಾಡೋದು, ಒಂದು ಮೆಮೋ ಕೊಡ್ತೀವಿ, ಮೆಮೋ ಕೊಟ್ಟಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಅಂದ್ರೆ ಹೇಳ್ತಾರೆ ಯಾರಾದ್ರೂ, ಅದ್ರಲ್ಲಿ ಹೇಳಿರೋ ತಪ್ಪು ಅಂತ ನಾವೇನು ಹೇಳ್ತಾ ಇಲ್ಲ. ಒಂದು ಜಿಲ್ಲಾಧಿಕಾರಿನ ಜಿಲ್ಲಾಧಿಕಾರಿ ನೋಡ್ಬೇಕು, ಇನ್ನೊಂದ್ ಸೈಡ್ ಒಂದ್ ಹೆಣ್ಮಗ್ಳಾಗ ನೋಡ್ಬೇಕು. ಒಂದ್ ಹೆಣ್ಮಗ್ಳಿಗೆ ಇಷ್ಟೊಂದು ಶೋಷಣೆ ಆದಾಗ ಸಿಟ್ಟು ರೋಷನ ಒಂದ್ ಕಡೆ ಹೇಳ್ತಾರೆ, ಅದನ್ನ ತಪ್ಪಂತ ಹೇಳಕ್ಕಾಗಲ್ಲ. ಅದನ್ನ ಅವರ ಏನು JDS ಕಾರ್ಯಕರ್ತರಾಗ್ಬೋದು, JDS ಇರತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರೋದು, ಅವ್ರು ತೇಜವಾದೆ ಮಾಡೋದನ್ನ ಫಸ್ಟ್ ನಿಲ್ಲಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು ಏನೇನು ಏನೇನು ಕೋಲಾರದಲ್ಲಿ ಅಲ್ಲಿ ಮಾಡಿದಾರೆ ಇಲ್ಲಿ ಮಾಡಿದಾರೆ ಅಂತ ಪಬ್ಲಿಕ್ ಮಾಡಿ ನಾವು ನಿಮ್ಮ ಪರ ನಿಂತ್ಕತೀವಿ, ಡೈವರ್ಟ್ ಮಾಡೋದು ಬೇಡ ಅಂತ ನಾವು ಹೇಳ್ತೀವಿ. ಎರಡನೇದಾಗಿ ಏನಂತ ಹೇಳಿದ್ರೆ ಈ ಕೇಸ್ ಸಂಬಂಧಪಟ್ಟಂತೆ CBI ಬೇಡ, COD ಬೇಡ, SIT ಬೇಡ ಅಂತ ಹೇಳಿದ್ರೆ ಹಾಲಿ ಹೈಕೋರ್ಟ್ ಜಡ್ಜ್ಗಳನ್ನ ನ್ಯಾಯಾಧೀಶರ ತನಿಖೆಗೆ ಒಳಪಡಿಸ್ಬೇಕು ಕೂಡ್ಲೆ. ಯಾರ ಮೇಲೂ ನಂಬಿಕೆ ಇಲ್ವಾ? ಇಲ್ಲಿ ಕೇಂದ್ರ ಸರ್ಕಾರನು ಇನ್ವಾಲ್ ಆಗಿದೆ, ರಾಜ್ಯ ಸರ್ಕಾರ ಇನ್ವಾಲ್ ಆಗಿದೆ. ಇಲ್ಲಿ ಜನಗಳನ್ನ ಮಂಕುದಿ ಹೆಚ್ಚಬೇಕಾಗಿಲ್ಲ, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಎರಡು ಜನ ಪಾತ್ರ ಇದೆ. ಹಾಗಾಗಿ ಆರೋಪಿನ ತಪ್ಸ್ಕೊಳಕ್ಕೆ ಯಾರು ಅವಕಾಶ ಮಾಡ್ಕೊಡ್ಬಾರ್ದು. ನಾಳೆನೇ ಅವ್ರು ತುರ್ತಾಗಿ ಒಂದು ವಹಿಸ್ಲಿ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರು ವಹಿಸ್ಲಿ, ತನಿಖೆ ಸತ್ಯಾಸತ್ಯತೆ ಬೆಳಕು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಈ ಕೇಸ್ನ ಎಷ್ಟಂತ ಇದು ಮಾಡೋಕ್ಕಾಗುತ್ತೆ? ಅದನ್ನ ಬಿಟ್ಬಿಟ್ಟು ಈ ಇಲ್ಲ ಅಲ್ಲೆಲ್ಲ ಪ್ರಚಾರ ಆಗ್ಬಿಟ್ಟಿದೆ, ಎಲ್ಲ ಕಡೆ ವೈರಲ್ ಆಯ್ತು, ವೈರಲ್ ಆಯ್ತು. ಕೋಟ್ಯಾಂತರ ಜನ ನೋಡಿದ್ದಾರೆ, ಕೋಟ್ಯಾಂತರ ಜನ ಬರೀ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ದೇಶ ವಿದೇಶದಲ್ಲೆಲ್ಲ ನೋಡಿದ್ದಾರೆ. ಅವರೆಲ್ಲರನ್ನೂ ನೀವು ತನಿಖೆ ಮಾಡೋಕ್ಕಾಗುತ್ತಾ? ಪ್ರಕರಣ ಗಂಭೀರತೆ ಎಲ್ಲಿದೆ? ಮೂರು ಜನ ಮಧ್ಯೆ ಇದೆ, ಪ್ರಜ್ವಲ್ ದೇವರಾಜು, ಅಲ್ಲ ಪ್ರಜ್ವಲ್ ರೇವಣ್ಣ, ಮತ್ತೆ ಇವರು ಕಾರ್ತಿಕ್ ಗೌಡ, ಮತ್ತೆ ವಕೀಲ ದೇವರಾಜೇಗೌಡ. ಇವ್ರು ಮೂರು ಜನನ ಗಂಭೀರವಾಗಿ ಪರಿಗಣಿಸಿ ಇವ್ರನ್ನ ತನಿಖೆಗೆ ಒಳಪಡಿಸಿ, ಆಗ ಸತ್ಯದ ಸತ್ಯದ ಈಚೆ ಬರುತ್ತಲ್ಲ. ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕಾರಣ ಬಿಡಿ ಫಸ್ಟ್. ನೀವು ಅವ್ರ ಮೇಲೆ ಅವ್ರು ಇವ್ರ ಮೇಲೆ ಚರ್ಚಾಟ ಮಾಡೋದು ಬಿಟ್ರೆ ನಿಜವಾಗ್ಲೂ ಸತ್ಯತೆಯನ್ನು ಬಯಲಿಗೆಳಿಬೇಕು. ಯಾಕೆಂದ್ರೆ ಇಲ್ಲಿ ಹಾಸನ ಜಿಲ್ಲೆ 100,000 ಹೆಣ್ಮಕ್ಳು ಲೈಂಗಿಕ ದೌರ್ಜನ್ಯ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಭದ್ರತೆ ಎಲ್ಲಿದೆ? ಅವ್ರಿಗೆ ಅವರ 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 ಪರ ನಿಂತ್ಕೊಳ್ಳೋರಲ್ಲಿದ್ದಾರೆ? ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗದ ಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಆಗ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ನಾವು ಒತ್ತಡ ಮಾಡ್ತಾ ಇದ್ವಿ, ದಲಿತ ಪರ ಸಂಘಟನೆಗಳೆಲ್ಲರೂ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲೂ ದಿಕ್ತಪ್ತಂಗೆ ಯಾರು ಇದಕ್ಕೆ ಅತ್ಯಾಚಾರ ಮಾಡಿದ ಆರೋಪ ಇದ್ದಾರೆ ಕೂಡ್ಲೆ ಬಂದಿಸಿ. ನಿಮ್ಗೆ ಸಾಧ್ಯ ಅಸಾಧ್ಯ ಅಂತ ಏನೂ ಇಲ್ಲ. ಕೇಂದ್ರ ಸರ್ಕಾರ ಸಾಧ್ಯ ಇರುತ್ತೆ, ಬೇರೆ ರಾಜ್ಯ ಸರ್ಕಾರ ಸಾಧ್ಯ, ಬೇರೆ ಯಾರು ಅನ್ಯ ಕೊಮ್ಮಿನವ್ರು ಮಾಡಿದ್ರೆ ಇವತ್ತ ಜಿಲ್ಲಾಡಳಿತ ಲ್ಯಾಂಡ್ ಆರ್ಡರ್ ನ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ, ಆ ಮಟ್ಟಕ್ಕೆ ಪ್ರತಿಭಟನೆಗಳು ಶುರು ಆಗ್ತಿತ್ತು. ಯಾಕೆ ಎಲ್ಲಿ ಹೋಗಿದ್ದಾವೆ ಮಹಿಳಾ ಸಂಘಟನೆಗಳು? ಸ್ವಾಭಿಮಾನ ಕಳ್ಕತ್ತಿರೋಂತ ಮಹಿಳಾ ಸಂಘಟನೆ ಎಲ್ಲಿದ್ದಾವೆ? ಮಹಿಳಾ ಸಂಘಟನೆ ಇವತ್ತು ಎಚ್ಚೆತ್ತಬೇಕಾಗಿತ್ತು. ಒಂದೇ ಒಂದು ಮಹಿಳಾ ಸಂಘಟನೆ ದುನಿಯತಕ್ಕಾಗದ ಸ್ಥಿತಿ ನಿರ್ಮಾಣ ಆಗ್ತಿದೆ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಭಯ ಇದೆ ಈ ಜಿಲ್ಲೆ ಒಳಗಡೆ? ಅಂಥದ್ರಲ್ಲಿ ಒಬ್ಬ ಜಿಲ್ಲಾಧಿಕಾರಿನ ಆ ತರ ನೀವು ತೇಜವಾದ ಮಾಡಿದರೆ ಏನ್ ಎದುರಿಸಿ ಬೆದರಿಸಿ ಜಿಲ್ಲಾಡಳಿತ ನಡೆಸ್ತೀರಾ? ಇವೆಲ್ಲ ಬಿಡಿ, ಯಾರು ಆರೋಪಿ ಇದ್ದಾನೆ, ಆರೋಪಿ ತಕ್ಕಂತೆ ಯಾರಾದ್ರು ಕೃತ್ಯ ಎಸಗಿದ್ದಾರೆ ಅವ್ರನ್ನ ಮೂರು ಜನ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಿ ಅವ್ರ ಮೂರು ಜನ ಬಂಧಿಸಿ, ಆವಾಗ ಇಡೀ ಪ್ರಕರಣ ಗಂಭೀರತೆ ಪಡ್ಕೊಳ್ಳುತ್ತೆ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಜಿಲ್ಲಾ ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರಿಗೆ ವಹಿಸಿ. ಪತ್ರಿಕಾಗೋಷ್ಠಿಯಲ್ಲಿ ಜೈ ಭೀಮ್ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ರಾಜೇಶ್, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಅರೆಹಳ್ಳಿ ನಿಂಗರಾಜು, ವಿರೂಪಾಕ್ಷ ಉಪಸ್ಥಿತರಿದ್ದರು. ಉರಿ ಬಿಸಿಲ ಬೇಗೆಯನ್ನ ಲೆಕ್ಕಿಸಿದ ವಿದ್ಯಾರ್ಥಿನಿಯರು ತಲೆ ಮತ್ತು ಸೊಂಟದ ಮೇಲೆ ನೀರು ತುಂಬಿದ ಕೊಡ ಹೊತ್ತು ಓಡಿದ್ರೆ ಮತ್ತೊಂದೆಡೆ ಹಗ್ಗ ಜಗ್ಗಾಟಕ್ಕೆ ನಿಂತು ಬಲ ಬಲ ಶಕ್ತಿ ಪ್ರದರ್ಶಿಸುವ ಮೂಲಕ ನಾವು ಎಲ್ಲದಕ್ಕೂ ಸೈ ಎಂದು ಕುಬ್ಬೇರಿಸಿದರು. ಎಂಜಿ ರಸ್ತೆ ಬಳಿ ಇರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನಡೆದ ಗ್ರಾಮೀಣ ಕಲರವದ ರಸದೌತಣ ಉಣಬಡಿಸಿದ ಕ್ಷಣಗಳು ಆಗಿತ್ತು. ವರ್ಷಪೂರ್ತಿ ಪಾಠ ಪ್ರವಚನದಲ್ಲಿ ಮಗ್ನರಾಗಿದ್ದ ವಿದ್ಯಾರ್ಥಿನಿಯರಿಗೆ ಗ್ರಾಮೀಣ ಕ್ರೀಡೆಯಾದ ನೀರು ಹೊರುವ ಆಟ, ಮಡಿಕೆ ಹೊಡೆಯುವ ಆಟ, ಗೋಣಿಚೀಲದ ಓಟ, ಕೈಗಮ್ಮತ್ತು,
ಮೂರ್ಕಾಲೋಟ, ಹಗ್ಗ ಜಗ್ಗಾಟ, ರಂಗೋಲಿ ಸ್ಪರ್ಧೆ, ಕುಂಟೆಬಿಲ್ಲೆ, ಸೋಬಾನೆ ಪದ ಹಾಡುಗಾರಿಕೆ ಸ್ಪರ್ಧೆ, ಕಸದಿಂದ ರಸವತ್ತಾದ ವಸ್ತುಗಳನ್ನು ಮಾಡುವ ಆಟ ನಡೆಸಲಾಯಿತು. ವಿದ್ಯಾರ್ಥಿನಿಯರು ತಲೆ ಮತ್ತು ಸೊಂಟದ ಮೇಲೆ ನೀರು ತುಂಬಿದ ಕೊಡ ಹೊತ್ತು ಸರಾಗವಾಗಿ ಓಡುತ್ತಿದ್ದರೆ ಇತ್ತ ಸ್ನೇಹಿತೆಯರ ಶಿಳ್ಳೆ ಮತ್ತು ಚಪ್ಪಾಳೆ ಹೊಡೆಯುವ ಮೂಲಕ ಪ್ರೋತ್ಸಾಹಿಸುತ್ತಿದ್ದರು. ಮೂರು ಕಾಲಿನ ಓಟ ನಡೆಯುತ್ತಿದ್ದಂತೆ ನೋಡುಗರ ಮೈ ಚುಮ್ಮೆನ್ನುವಂತಿತ್ತು. ಹಾಗೆಯೇ ಗೋಣಿ ಚೀಲದ ಓಟದಲ್ಲಿ ವಿದ್ಯಾರ್ಥಿನಿಯರು ಕಪ್ಪೆಗಳಂತೆ ಕುಪ್ಪಳಿಸಿ ಸಂತಸಪಟ್ಟರು. ಇನ್ನು ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿನಿಯರ ತಂಡಗಳು ತಮ್ಮ ಬಲಾಬಲವನ್ನು ಪ್ರದರ್ಶಿಸುವ ಮೂಲಕ ಕ್ರೀಡಾಕೂಟಕ್ಕೆ ಶಕ್ತಿ ತುಂಬಿದರು. ಅತ್ತ ಕುಂಟೆಪಿಲ್ಲೆ ಸ್ಪರ್ಧೆಗೆ ಭಾಗವಹಿಸಲು ವಿದ್ಯಾರ್ಥಿನಿಯರು ಮುಗಿಬಿದ್ದಿದ್ದರು. ಬಾಲ್ಯದ ಆಟವನ್ನು ಆಡಲು ವಿದ್ಯಾರ್ಥಿಗಳು ಸಾಲುಗಟ್ಟಿ ನಿಂತಿದ್ದು ಎಲ್ಲರ ಗಮನ ಸೆಳೆಯಿತು. ಕೈಗಮ್ಮತ್ತು ಸ್ಪರ್ಧೆಯಲ್ಲೂ ಕೂಡ ವಿದ್ಯಾರ್ಥಿನಿಯರು ನಾವೇನು ಪುರುಷರಿಗಿಂತ ಕಮ್ಮಿ ಇಲ್ಲ ಎಂಬಂತೆ ಉತ್ತಮ ಪ್ರದರ್ಶನ ನೀಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಜಿ ಕವಿತಾ ಅವರು ಗ್ರಾಮೀಣ ಕ್ರೀಡೆಗೆ ಚಾಲನೆಯನ್ನು ನೀಡಿದ ನಂತರ ಮಾತನಾಡಿದ ಅವರು, ಇತ್ತೀಚೆಗೆ ಯುವ ಪೀಳಿಗೆಯಲ್ಲಿ ಮೊಬೈಲ್ ವ್ಯಾಮೋಹ ಹೆಚ್ಚಾಗಿ ಗ್ರಾಮೀಣ ಕ್ರೀಡೆಗಳಲ್ಲಿ ಆಸಕ್ತಿ ಕಡಿಮೆಯಾಗ್ತಿದೆ. ಹೀಗಾಗಿ ಅವರಲ್ಲಿ ಆಸಕ್ತಿ ಹೆಚ್ಚಿಸುವ ಸಲುವಾಗಿ ಗ್ರಾಮೀಣ ಕ್ರೀಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಗ್ರಾಮೀಣ ಕಲರವ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಮರೆತು ಹೋಗಿರುವಂತಹ ಹಳೆಯ ಆಟೋಟಗಳೆಲ್ಲ, ಕುಂಟಪಿಲ್ಲೆ, ಸೋಬಾನೆ ಆಡುವಂತಹದ್ದು, ಹಗ್ಗ ಕಟ್ಟಿ ಓಡುವಂತಹದ್ದು, ಬಿಂದಿಗೆ ಸೊಂಟದಲ್ಲೊಂದು ತಲೆ ಮೇಲೊಂದು ಇಟ್ಕೊಂಡು ಓಡಾಡುವಂತಹದ್ದು, ಗೋಣಿಚೀಲ ಸ್ಪರ್ಧೆ ಇತ್ಯಾದಿಗಳೆಲ್ಲ ಮಾಡೋದ್ರ ಮೂಲಕ ಮಕ್ಕಳಿಗೆ ಹಳೆಯ ಬಾಲ್ಯದಲ್ಲಿ ಆಡಿದ ಆಟಗಳನ್ನ ಮತ್ತೆ ಮರುಕಳಿಸುವ ನೆನಪನ್ನ ಮಾಡ್ತಾ ಇದ್ದಾರೆ. ಒಂದು ಎರಡನೇದು, ಇಡೀ ವರ್ಷ ಪಠ್ಯದೊಂದಿಗೆ ಪಠ್ಯದಲ್ಲಿ ತರಗತಿಯ ಒಳಗೆ ಕುಳಿತಿರುವ ಮಕ್ಕಳಿಗೆ ಒಂದು ರೀತಿ ಅವರಲ್ಲಿರುವಂತಹ ಸೃಜನಶೀಲ ಪ್ರತಿಭೆಯನ್ನ ಹೊರಹಾಕುವ ಒಂದು ಸಣ್ಣ ಪ್ರಯತ್ನವನ್ನ ಅನೇಕ ವರ್ಷಗಳಿಂದ ಈ ಕಾಲೇಜು ಮಾಡ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಈ ವರ್ಷವೂ ಕೂಡ ಈ ಗ್ರಾಮೀಣ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಕಾಲೇಜಿನ ವಿದ್ಯಾರ್ಥಿನಿ ಸೋನಾ ಮಾತನಾಡಿ, ಯಾವಾಗಲೂ ಪಾಠ ಪ್ರವಚನಗಳಲ್ಲಿ ಕಳೆಯುವ ನಾವುಗಳು ಇಂತಹ ಗ್ರಾಮೀಣ ಆಟೋಟಗಳು ಏರ್ಪಡಿಸಿರುವುದು ನಮ್ಮಲ್ಲಿ ಇನ್ನು ಸ್ಫೂರ್ತಿ ಹೆಚ್ಚಿಸುತ್ತದೆ. ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗದೆ ಮುಂದಿನ ಪೀಳಿಗೆಗಳು ಉಳಿಯುವಂತೆ ಮಾಡುವಲ್ಲಿ ನಮ್ಮ ಸರ್ಕಾರಿ ಮಹಿಳಾ ಕಾಲೇಜು ಮಾಡುತ್ತಿರುವುದು ಸಂತೋಷ ತಂದಿದೆ ಎಂದರು. ಯಾವಾಗ್ಲೂ ಬರೀ ಪಾಠ ಅಸೈನ್ಮೆಂಟ್ ಸೆಮಿನಾರ್ ಇದೇ ಆಗ್ತಿದ್ದು, ನಮ್ಗೆ ಇದರಿಂದ ಹೊರಗ್ ಬರ್ತಕ್ಕಂತ ಒಂದು ಆಪರ್ಚುನಿಟೀಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಮಟ್ಕೆ ಹೊರೋದು, ಮೂರ್ಕಾಲಿನ ಓಟ, ಕುಂಟೆ ಬಿಲ್ಲೆ, ಇನ್ನು ಹಲವಾರು ಗೇಮ್ಸ್ ಗಳನ್ನ ಆಟಾಡಿಸಿ ನಮ್ನ ಒಂದು ಹಳ್ಳಿ ವಾತಾವರಣಕ್ಕೆ ಕರ್ಕೊಂಡು ಹೋಗಂತ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ನಾವು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಬೀರೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೈಮರದ ಹತ್ತಿರ ಆಕಸ್ಮಿಕವಾಗಿ ಹೆಮ್ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದ ಪರಿಣಾಮ ಕೆಲ ಹೊತ್ತು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತು. ಸಕಲೇಶ್ಪುರದಿಂದ ಬೇಲೂರಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕನ ನಿಯಂತ್ರಣದಿಂದ ಕ್ಷಣ ಮಾತ್ರದಲ್ಲೇ ಆಗಬಹುದಾದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಇನ್ನೇನು ಬಸ್ಸಿನ ಮೇಲೆ ಹೆಮ್ಮರವೊಂದು ಉರುಳಿಬಿದ್ದು ಆಗಬಹುದಾದ ದೊಡ್ಡ ಅನಾಹುತವನ್ನ ಕ್ಷಣ ಮಾತ್ರದಲ್ಲೇ ಬಸ್ಸಿನ ಚಾಲಕರು ಸಮಯ ಪ್ರಜ್ಞೆಯಿಂದ ಹಠಾತ್ತನೆ ಬ್ರೇಕ್ ಹಾಕಿ ನಿಯಂತ್ರಣ ಮಾಡಿದ್ರಿಂದ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಕೀಲರಾಗಿ ಅದನ್ನ ಕೋರ್ಟ್ಗೆ ಕೊಟ್ಟಿದ್ದರೆ ಒಂದು ಒಳ್ಳೆ ಇಮೇಜ್ ಬರ್ತಿತ್ತು, ನೀವು ಯಾಕೆ ಹೀಗೆ ಮಾಡಲಿಲ್ಲ? ಯಾಕಾಗಿ ದೊಂಬರಾಟ ಆಡಿಸ್ತಾ ಇದ್ದೀರಿ? ವಕೀಲ ದೇವರಾಜೇಗೌಡ ವಿರುದ್ಧ ಶಾಸಕ ಕೆಎಂ ಶಿವಲಿಂಗೇಗೌಡ ಆಕ್ರೋಶ. ವಕೀಲ ದೇವರಾಜೇಗೌಡ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ಮತ್ತು ಪ್ರಜ್ವಲ್ ಭಾವಚಿತ್ರ ಬಳಸಿ ನಕಲಿ ವಿಡಿಯೋ ಸೃಷ್ಟಿಸಿದ ಐವರನ್ನ ಬಂಧಿಸಿ ಶಿಕ್ಷೆ ವಿಧಿಸುವಂತೆ ವಕೀಲ ಎಸ್ ದ್ಯಾವೇಗೌಡ ಆಗ್ರಹ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.